ಸರಿಗ ಅನುಷ್ಠಿಯವರ ವಿರುದ್ಧ ಕೂಡ ಕೃಷಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಅನುಷ್ಠಿಯವರು ಪಾರ್ಟಿಗಳನ್ನ ಮಾಡ್ತಾ ಇದಾರೆ, ಮತ್ತೆ ಡ್ರಗ್ಸ್ ಪೆಡ್ಲರ್ ಗಳ ಜೊತೆಯಲ್ಲಿ ಇದ್ರು. ಇದು ಏನಾದ್ರು ಯಾರು ಊಹೆ ಮಾಡ್ಕೊಂಡು ಹೇಳ್ತಾ ಇರೋದಲ್ಲ, ಚಾರ್ಜ್ ಶೀಟ್ ಅಲ್ಲಿ ಬಂದಿರೋ ಅಂಶ ಇದು. ಮೊಟ್ಟ ಮೊದಲ ಬಾರಿಗೆ ನಾನು ಮಾತಾಡಿದಾಗ ನಿಮ್ಮ ಜೊತೆ, ಮಾಧ್ಯಮದ ಜೊತೆ, ನನಗೇನೇನು ಮಾಹಿತಿ ಗೊತ್ತಿದೆಯೋ ಅದು ಪೊಲೀಸ್ ಅವ್ರ ಜೊತೆ ಹಂಚಿಕೊಂಡಾಗ ನಾನು ನಿಮಗೆ ಹೇಳಿದೆ, ಒಂದು ಡೆಪ್ಯೂಟಿ ಕಮಿಷನರ್ ಸಂದೀಪ್ ಪಾಟೀಲ್ ಅವರು ಡಿ ಸಿ ಪಿ ಗೌತಮ್ ಅವರಿಗೆ ಬೆನ್ನು ತಟ್ತಾನೆ ಹೇಳ್ತೀನಿ ಒಂದು ನಿಟ್ಟಿನಲ್ಲಿ. ನಿಮಗೆ ಗೊತ್ತಿರ್ಬೋದು, ನೀವು ಬೇಕಾದ್ರೆ ನಿಮ್ಮ ಕ್ಲಿಪ್ಪಿಂಗ್ಸ್ಗಳು ತೊಗೊಳ್ಳಿ, ಇದು ಬರೀ ಯೂರಿನ್ ಸ್ಯಾಂಪಲು ಬ್ಲಡ್ ಸ್ಯಾಂಪಲ್ ಮಾಡೋರಾಗಲ್ಲ, ಇಲ್ಲಿ ಹೇರ್ ಫಾಲಿಕಲ್ಸ್ ಟೆಸ್ಟು ಮಾಡಬೇಕು. ಯಾಕೆ ಅಂತಂದರೆ ಇವರೆಲ್ಲ 3 ದಿನ 4 ದಿನ ಒಂದು ವಾರಗಟ್ಟೆ ಸ್ಟೇಟ್ಮೆಂಟ್ ನೀವು ಇದಕ್ಕೆ ಕಂಪ್ಲೇಂಟ್ ಕಳಿಸಿದ್ರು ಕೂಡ ನಿಮ್ಗೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬರಲೇ ಇಲ್ಲ. ಈ ಕಾರಣದಿಂದನೇ ನಾನೇ ಫಸ್ಟ್ ಹೇಳಿದ್ದದನ್ನು ಹೇರ್ ಫಾಲಿಕಲ್ಸ್ ಟೆಸ್ಟ್ ಮಾಡಬೇಕು, ಯಾಕೆ ಅಂತಂದರೆ ಇದರಲ್ಲಿ ನಿಮಗೆ 1 ವರ್ಷದ ತನಕ ಸೇವನೆ ಮಾಡಿರೋದು ಗೊತ್ತಾಗುತ್ತೆ ಅಂತ. ಈ ನಿಟ್ಟಿನಲ್ಲಿ ಬೆನ್ನು ತಟ್ತಾನೆ ಒಂದು ತುಂಬ ನೋವಿನ ಒಂದು ವಿಷಯ ಹೇಳ್ತೀನಿ. ಕೆಲವರಿಗೆ ಬೆಣ್ಣೆ, ಕೆಲವರಿಗೆ ಸುಣ್ಣ ಮಾಡಿದ್ರಿ, ಅದು ಕೆಲವರಿಗೆ ಹೇರ್ ಫಾಲಿಕಲ್ಸ್ ಅರೆಸ್ಟ್ ಮಾಡಿಬಿಟ್ಟು ತೊಗೊಂಡ್ರಿ, ಆದರೆ ಕೆಲವರಿಗೆ ಸುಮ್ಮನೆ ಸ್ಟೇಟ್ಮೆಂಟ್ ತೊಗೊಂಡು ಬಿಟ್ಬಿಟ್ರಿ, ಅದು ಎಲ್ಲ ಒಂದು ಕಡೆ ಏನಾಗುತ್ತೆ ಅಂತಂದರೆ ಇವತ್ತು ಮತ್ತೆ ಆ ಡ್ರಗ್ಸ್ ಜಾಲಕ್ಕೆ ಇವತ್ತು ಎಷ್ಟು ನೀವು ವಶಕ್ಕೆ ಪಡಿತಾ ಇದ್ರೋ ಅದಕ್ಕೆಲ್ಲ ಇದು ಕಾರಣ ಆಗುತ್ತೆ. ಯಾಕೆ ಅಂತಂದರೆ ಮತ್ತೆ ಇದೇ ಪಾರ್ಟಿ, ಇದೇ ಪ್ರೋಗ್ರಾಮ್ಗಳು, ಇದೇ ಒಂದು ಸೆಕೆಂಡ್ ವೇವ್ ಆದ ನಂತರ, ಹಲವಾರು ಕರ್ಫ್ಯೂದ ನಂತರ ಇವತ್ತು ಸೇವನೆಗಳಾಗ್ತಾ ಇದೆ ಮತ್ತು ಪಾರ್ಟಿಗಳು ನಡೀತಾ ಇದೆ. ಕೆಲವು ಮಾಹಿತಿಗಳು ನನಗೂ ಬಂದಿದೆ, ನಿಮಗೂ ಬಂದಿದೆ, ಮತ್ತು ಹಲವಾರು ಜನ ಈ ಭಯಾನೇ ಇಲ್ಲ, ಅರೆಸ್ಟ್ಗಳು ಮಾಡಿದ್ರೂ ಕೂಡ ಸ್ಟೇಟ್ಮೆಂಟ್ ಕರೆದ್ರೂ ಕೂಡ ನಿರಂತರವಾಗಿ ಪಾರ್ಟಿ ಪ್ರೋಗ್ರಾಮು ಮತ್ತು ಇಲ್ಲೆಲ್ಲ ಒಂದು ಕಡೆ ಅವೇರ್ನೆಸ್ ಕ್ರಿಯೇಟ್ ಆಗಿಲ್ವಾ ಅಥವಾ ಒಂದು ಮೆಸೇಜ್ ಹೋಗಿಲ್ವಾ ಅನ್ನೋ ಒಂದು ಅನುಮಾನವೂ ಬರುತ್ತೆ. ಯಾಕೆಂತಂದರೆ ಯಾಕೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಪ್ರಶ್ನೆ ಕೇಳೋದು, ಹೇರ್ ಫಾಲಿಕಲ್ಸ್ ಟೆಸ್ಟ್ ಯಾಕೆ ಕೆಲವರಿಗೆ ಮಾಡಲಿಲ್ಲ ನೀವು ಸ್ಟೇಟ್ಮೆಂಟ್ ತೊಗೊಳಾಗ? ಇವತ್ತು ನೋಡಿ ಅದು ಹೊರಗೆ ಬಂದಿದೆ. ಇವತ್ತು ನೀವು ಬರೀ ಒಬ್ಬ ಸ್ಟೇಟ್ಮೆಂಟ್ ತೊಗೊಂಡು ಹಿಂಗೆ ಡ್ರಗ್ಸ್ ಸೇವನೆ ಮಾಡ್ತಾಯಿದ್ರು ಅಂತ, ನಾನು ಹಿಂದೆನೂ ಯಾರ ಹೆಸರು ನನ್ನ ಬಾಯಿಂದ ಹೇಳಿಲ್ಲ, ಇವಾಗಲೂ ಹೇಳಲ್ಲ, ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಇದು ನಿರಂತರವಾದ ಒಂದು ಸಮಾಜದ ಒಂದು ತೊಂದರೆ, ಇದು ಸಮಾಜದ ಪ್ರಾಬ್ಲಮ್ ಇದು. ಈ ಕಾರಣದಿಂದ ನಾನು ಹೇಳ್ತಾ ಇರೋದು, ಕೆಲವರಿಗೆ ಯಾಕೆ ಹೇರ್ ಫಾಲಿಕಲ್ಸ್ ಟೆಸ್ಟ್ ಅರೆಸ್ಟ್ ಮಾಡ್ಬಿಟ್ಟು ಮಾಡಿದ್ರಿ, ಕೆಲವ್ರಿಗೆ ಯಾಕೆ ಒಂದು ರಾಜಕೀಯದ ಒತ್ತಡ ಇತ್ತ, ಸುಮ್ಮನೆ ಸ್ಟೇಟ್ಮೆಂಟ್ಸ್ ತೊಗೊಂಡು ಮಾಡಲೇ ಇಲ್ವಲ್ಲ? ಇವಾಗ ಬರೀ ಒಂದು ಸ್ಟೇಟ್ಮೆಂಟ್ಸಲ್ಲಿ ನೀವು ಚಾರ್ಜ್ ಶೀಟಲ್ಲಿ ನೀವು ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಹೇರ್ ಫಾಲಿಕಲ್ಸ್ ಟೆಸ್ಟ್ ಮಾಡಿಸಿದ್ರೆ ನಿಮಗೆ ರಿಸಲ್ಟ್ ಬಂದಿರೋದು ಮತ್ತು ಮಾಡಲೇ ಇಲ್ಲ. ಇದೆಲ್ಲ ಒಂದು ನೋವಾಗಿದೆ. ಯಾಕೆಂತಂದರೆ ಇವತ್ತು ಈ ಪಾರ್ಟಿಗಳಿಗೆ, ಪ್ರೋಗ್ರಾಮ್ಗಳಿಗೆ ಮತ್ತು ಸೇವನೆಗೆ ಎಲ್ಲ ಒಂದು ಕಡೆ ಅನುಮತಿ ಕೊಟ್ಟಂಗೆ ಆಗಿದೆ, ಮತ್ತೆ ಇದು ನಡೀತಾನೆ ಇದೆ, ಡಂಪ್ ಆಗ್ತದೆ. ನೀವು ಅದನ್ನು ವಶಕ್ಕೆ ಪಡಿತಾ ಇದ್ದರೆ ಕೆಲವ್ರನ್ನ, ಕೆಲವು ವಶಕ್ಕೆ ಪಡಿತಾ ಇದ್ದರೆ ಕೆಲವು ಇನ್ನೂ ಆ ಯುವಕರಿಗೆ ಮತ್ತು ಇದೇ ಸೆಲೆಬ್ರಿಟೀಸ್ಗಳಿಗೆ, ರಾಜಕಾರಣಿ ಮಕ್ಕಳುಗಳಿಗೆ ತಲುಪ್ತಾ ಇದೆ. ಯಾವುದೇ ಭಯ ಮತ್ತು ಯಾವುದೇ ಒಂದು ವಾಟ್ ಯು ಕಾಲ್ ರಿಗ್ರೆಟ್ಸ್ ಇಲ್ಲದೆ ಅದನ್ನು ಮತ್ತೆ ಪಾರ್ಟಿಗಳು ಶುರು ಮಾಡ್ಕೊಂಡಿದ್ದಾರೆ. ಏನು ಹಾಗೇ ಇಲ್ವೇಣೋ ಅಂದಂಗೆ. ಇದು ಎಲ್ಲ ಒಂದು ಕಡೆ ಡೆವಲಪ್ಮೆಂಟ್ಸ್ ಬಗ್ಗೆ ತನಿಖೆ ಆಗಬೇಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಪಾರ್ಟಿಗಳು ನಡೆದಿದೆ, ಯಾರು ನೀವು ಸ್ಟೇಟ್ಮೆಂಟ್ಸ್ ಕರೆದಿದ್ರು, ಯಾರು ನೀವು ಕೆಲವರನ್ನ ವಶಕ್ಕೆ ಪಡೆದಿದ್ರು. ಅಫ್ಕೋರ್ಸ್ ಕೆಲವ್ರ ಮೇಲೆ ಅನುಕಂಪ ಇದೆ ಅಂತ ಹೇಳಿದ್ದೀನಿ, ಆದರೆ ಕೆಲವರು ಮತ್ತೆ ಪಾರ್ಟಿಗಳು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ನಿಮಗೂ ಗೊತ್ತಿದೆ, ಮತ್ತು ಗೊತ್ತಿಲ್ಲ ಅಂದರೆ ನನ್ನ ಮಾಹಿತಿಗಳು ಕೊಡಬಲ್ಲೆ.